ಒಂದು ಮೊದಲನೆಯ ಒಂದು ವಾಕ್ಯವನ್ನು ಓದೋದಕ್ಕೆ ಗಂಗಮ್ಮ ಸಿಸ್ಟರ್. ಓದ್ತೇನೆ ಬ್ರದರ್. ಲೂಕ 7ನೇ ಅಧ್ಯಾಯ 1ರಿಂದ 7ನೇ ವಚನ. ಯೇಸು ಕ್ರಿಸ್ತನ ಜನನವು ಯೇಸು ಕ್ರಿಸ್ತನ ಜನನವು ದೇವ ದೂತರು ಅದನ್ನು ಕುರುಬರಿಗೆ ತಿಳಿಸಿದ್ದು. ಆ ಕಾಲದಲ್ಲಿ ರಾಜ್ಯವೆಲ್ಲ ಕಾನೇಶ್ ಮಾರಿಯ ಬರಿಸಿಕೊಳ್ಳಬೇಕು ಎಂಬ ಆಜ್ಞೆಯು ಚಕ್ರವರ್ತಿಯಾದ ಐಗುಸ್ತನಿಂದ ಹೊರಟಿತ್ತು. ಪುರೆನ್ನನು ಸೂರ್ಯಕ್ಕೆ ಅಧಿಪತಿಯಾಗಿ ಆಗಿದ್ದಾಗ ಈ ಮೊದಲನೆಯ ಕನಸ್ ನಡೆ ಆಯಿತು ನಡೆಯಿತು. ಥ್ಯಾಂಕ್ ಯು ಸಿಸ್ಟರ್. ಥ್ಯಾಂಕ್ ಯು ಬ್ರದರ್. ನೆಕ್ಸ್ಟ್ ವಾಕ್ಯವನ್ನು ದಿವ್ಯಾ ಸಿಸ್ಟರ್. ದಿವ್ಯಾ ಸಿಸ್ಟರ್, ಹಾಂ ಬ್ರದರ್ ಹೇಳಿ. 3ನೇ ವಚನದಿಂದ 5ನೇ ವಚನವರೆಗೂ ಓದಿ ಸಿಸ್ಟರ್. ಓಕೆ ಬ್ರದರ್. ಆಗ ಎಲ್ಲರೂ ಕಾನೇಶುಮಾರಿ ಬರೆಸಿಕೊಳ್ಳುವುದಕ್ಕಾಗಿ ತಮ್ಮ ತಮ್ಮ ಊರುಗಳಿಗೆ ಹೊರಟರು. ಯೋಸೇಫನು ಸಹ ತಾನು ದಾವೀದನ ಮನೆತನದವನು ಗೋತ್ರದವನು ಆಗಿದ್ದರಿಂದ ಹೆಸರು ಬರೆಸಿಕೊಳ್ಳುವುದಕ್ಕಾಗಿ ತನಗೆ ನಿಶ್ಚಿತಾರ್ಥವಾಗಿದ್ದ ಮರಿಯಳ ಸಂಗಡ ಗಲೀಲಾಯ ಸೀಮೆಯ ನಜರೇತ್ ಎಂಬ ಊರಿನಿಂದ ಹೊರಟು ಯೂದಾಯದಲ್ಲಿರುವ ಬೆತ್ಲೆಹೇಮ್ ಎಂಬ ದಾವಿದ. 5ನೇ ವಚನವರೆಗೂ ಸಿಸ್ಟರ್. ಹಲೋ. ಹಲೋ ಹೇಳಿ ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ನೆಕ್ಸ್ಟು ಲೂಕ 7ನೇ ಅಧ್ಯಾಯ 6ರಿಂದ 7ನೇ ವಚನವರೆಗೂ ಗೌರವ ಸಿಸ್ಟರ್ ಓದಿ ಸಿಸ್ಟರ್. ಓಕೆ ಬ್ರದರ್. ಆಗ ಮರಿಯಳು ಪೂರ್ಣ ಗರ್ಭಿಣಿಯಾಗಿದ್ದಳು. ಅವರು ಅಲ್ಲಿದ್ದಾಗ ಆಕೆಗೆ ದಿನ ತುಂಬಿತು. ಆಕೆಯು ತನ್ನ ಚೊಂಚಲು ಮಗನನ್ನು ಹೆತ್ತು ಬಟ್ಟೆಯಲ್ಲಿ ಸುತ್ತಿ ಛತ್ರದಲ್ಲಿ ಸ್ಥಳವಿಲ್ಲದ ಕಾರಣ ಅವನನ್ನು ಗೋದಲಿಯಲ್ಲಿ ಮಲಗಿಸಿದಳು. ಥ್ಯಾಂಕ್ ಯು ಥ್ಯಾಂಕ್. ಬ್ರದರ್. ನೆಕ್ಸ್ಟು ದಿ ಸುನಂದ ಸಿಸ್ಟರ್. ಎಸ್ ಬ್ರದರ್ ಸಾರಿ, ನಾನು ಓದ್ತೀನಿ ಬ್ರದರ್, ಆದ್ರೆ ನಾನು ಹೊರಗಡೆ ಇದ್ದೆ, ರೇಷನ್ ಅಂಗಡಿಯಲ್ಲಿ ಇದ್ದೆ. ಓದ್ತಿರೋದು ಸರ್ ಇವಾಗ. ಓದ್ತೀನಿ ಬ್ರದರ್, ಓದ್ತೀನಿ. ಲೂಕ 7ನೇ ಅಧ್ಯಾಯ ಸಿಸ್ಟರ್. ಎಸ್ ಬ್ರದರ್. ಹಾ ಬ್ರದರ್, ಲೂಕ ಕೇಳಿಸ್ತಿದೆ, ಹೇಳಿ. 7ನೇ ಅಧ್ಯಾಯ 8ರಿಂದ ಓದ್ತೀನಿ ಬ್ರದರ್, 9ನೇ. ಓದ್ತೀನಿ ಓದ್ತೀನಿ. ಎಂಟ್ರಿ ಆ ಸೀಮೆಯಲ್ಲಿ ಕುರುಬರು ಹೊಲದಲ್ಲಿದ್ದುಕೊಂಡು ರಾತ್ರಿಯಲ್ಲಿ ತಮ್ಮ ಕುರಿಹಿಂಡನ್ನು ಕಾಯುತ್ತಿರಲಾಗಿ ಕರ್ತನ ದೂತನೊಬ್ಬನು ಬಂದು ಅವರ ಎದುರಿನಲ್ಲಿ ನಿಂತನು. ಕರ್ತನ ಪ್ರಭೆಯು ಅವರ ಸುತ್ತಲೂ ಪ್ರಕಾಶಿಸಿತು. ಅವರು ಬಹಳವಾಗಿ ಹೆದರಿದರು. ಆ ದೂತರು ಅವರಿಗೆ, ಹೆದರಬೇಡಿರಿ, ಕೇಳಿರಿ. ಥ್ಯಾಂಕ್ ಯು ಬ್ರದರ್. ಇಲ್ಲಿವರೆಗೆ ಬರ, ಮುಂದೋದ ಥ್ಯಾಂಕ್ ಯು. ಬ್ರದರ್. ಸಾಕು ಸರ್. ನೆಕ್ಸ್ಟ್ ಸರೋಜ ಸರ್. ಹಾಂ ಬ್ರದರ್, ಓದ್ತೀನಿ. 10ರಿಂದ 11ವರೆಗೂ ಓದಿ ಸರ್. ಹಾಂ ಸರಿ ಬ್ರದರ್. ಹೆದರಬೇಡಿರಿ, ಆ ದೂತನು ಅವರಿಗೆ, ಹೆದರಬೇಡಿರಿ, ಕೇಳಿರಿ, ಜನರಿಗೆಲ್ಲ ಮಹಾ ಸಂತೋಷವನ್ನುಂಟು ಮಾಡುವ ಶುಭ ಸಮಾಚಾರವನ್ನು ನಿಮಗೆ ತಿಳಿಸುತ್ತೇನೆ. ಅದೇನೆಂದರೆ, ಈ ಹೊತ್ತು ನಿಮಗೋಸ್ಕರ ದಾವೀದನೂರಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. ಆತನು ಕರ್ತನಾಗಿರುವ ಕ್ರೀಸ್ತನೇ. ಥ್ಯಾಂಕ್ ಯು ಸರ್. ನೆಕ್ಸ್ಟ್ ವಾಕ್ಯನ ಎಲ್ಲಬಾ ಬ್ರದರ್. ಎಲ್ಲ ಬಾ ಬ್ರದರ್. ಓದ್ತೇನೆ ರೀ, ಓದ್ತೇನೆ. 12ರಿಂದ ಅಲ್ರಿ. 17ರಿಂದ 13 ಬ್ರದರ್. ಓಕೆ ರೀ. ಕರ್ತನಾಗಿರುವ ಕ್ರಿಸ್ತನೇ ಆತನು ನಿಮಗೆ ಗುರುತಾಗುವುದಕ್ಕೆ ಗುರುತೇನೆಂದ್ರೆ, ಬಟ್ಟೆಯಿಂದ ಸುತ್ತಿರುವ ಒಂದು ಕೂಸು ಗೋದಲಿಯಲ್ಲಿ ಮಲಗಿರುವುದನ್ನು ಕಾಣುವಿರಿ ಎಂದು ಹೇಳಿದನು.
ಪಕ್ಕನೆ ಆ ದೂತನು ಸಂಗಡ ಪರಲೋಕದ ಸೈನ್ಯದವರು ಒಂದು ದೊಡ್ಡ ಗುಂಪು ಕಾಣಿಸಿಕೊಂಡು ಆಯ್ತಲ್ಲ ಬ್ರದರ್. ಥ್ಯಾಂಕ್ ಯು ಬ್ರದರ್. ಶ್ವೇತಾ ಎಸ್ತಾ, ಶ್ವೇತಾ ಎಸ್ತಾ, ಶ್ವೇತಾ ಎಸ್ತಾ. ಸಿಸ್ತಾ, ಲೂಕಾ 7ನೇ ಅಧ್ಯಾಯ 14ರಿಂದ 16ನೇ ವಚನವರೆಗೂ ಸಿಸ್ತಾ. ಮೇಲಣ ಲೋಕಗಳಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ. ದೇವರು ಅವರಿಗೆ ಒಲಿಯುತ್ತಾನೆ ಎಂದು ದೇವರನ್ನು ಕೊಂಡಾಡುತ್ತಾ ಹೇಳಿದರು. ದೇವದೂತರು ಅವರ ಬಳಿಯಿಂದ ಪರಲೋಕಕ್ಕೆ ಹೊರಟು ಹೋದ ಮೇಲೆ ಆ ಕುರುಬರು, ನಾವು ಈಗಲೇ ಬೆತ್ಲೆಮಿಗೆ ಹೋಗಿ ಕರ್ತನು ನಮಗೆ ತಿಳಿಯಪಡಿಸಿದ ಈ ಸಂಗತಿಗಳನ್ನು ನೋಡೋಣ, ನಡೆಯಿರಿ ಎಂದು ತಮ್ಮ ತಮ್ಮೊಳಗೆ ಮಾತಾಡಿಕೊಂಡು ತಟ್ಟನೆ ಹೋಗಿ ಮರಿಯಳನ್ನು, ಯೋಸೇಫನನ್ನು ಗೋದಲಲ್ಲಿ ಮಲಗಿರುವ ಆ ಕೂಸನ್ನು ಕಂಡುಕೊಂಡರು. ಥ್ಯಾಂಕ್ ಯು ಸರ್. ನೆಕ್ಸ್ಟ್ ಸರೋಜ ಎಸ್ತಾ, ಸರೋಜ ಎಸ್ತಾ, ಬ್ರದರ್, ಲೂಕಾ 7ನೇ ಅಧ್ಯಾಯ 17ರಿಂದ 18ನೇ ವಚನಗಳು ಓದಿಸ್ತಾ. ಅದನ್ನು ನೋಡಿದಾಗ ಅವರು ಆ ಮಗುವಿನ ವಿಷಯದಲ್ಲಿ ತಮಗೆ ಹೇಳಿದ್ದ ಮಾತನ್ನು ತಿಳಿಯಪಡಿಸಿದರು. ಅದನ್ನು ಕೇಳಿದವರೆಲ್ಲರೂ ತಮಗೆ ಕುರುಬರು ಹೇಳಿದ ಮಾತುಗಳಿಗೆ ಆಶ್ಚರ್ಯಪಟ್ಟರು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸರ್. ಶಾಂತಮ್ಮ ಸರ್, ಬ್ರದರ್. ಲೂಕಾ 7ನೇ ಅಧ್ಯಾಯ 19ನೇ ವಚನದಿಂದ 20ನೇ ವಚನವರೆಗೂ ಓದಿಸ್ತಾ. ಆದರೆ ಮರಿಯಳು ಆ ಮಾತುಗಳನ್ನೆಲ್ಲ ತನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಯೋಚಿಸುತ್ತಿದ್ದಳು. ಕುರುಬರು ತಮಗೆ ದೂತರಿಂದ ಹೇಳಲ್ಪಟ್ಟಂತೆ ಎಲ್ಲಾ ಸಂಗತಿಗಳನ್ನು ಕೇಳಿ ನೋಡಿ ಅವುಗಳಿಗೋಸ್ಕರ ದೇವರನ್ನು ಕೊಂಡಾಡುತ್ತಾ ಸ್ತುತಿಸುತ್ತಾ ಹಿಂದಿರುಗಿ ಹೋದರು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ನೆಕ್ಸ್ಟ್ ವಾಕ್ಯವನ್ನು ದೀಪ ಸಿಸ್ಟರ್, ಬ್ರದರ್. ಲೂಕಾ 7ನೇ ಅಧ್ಯಾಯ 21ರಿಂದ 27ನೇ ವಚನವಾಗಿ ಓದಿಸ್ತಾ. ಯೇಸುವಿನ ನಾಮಕರಣವು ಆತನನ್ನು ದೇವಾಲಯದಲ್ಲಿ ದೇವರಿಗೆ ಸಮರ್ಪಿಸಿತ್ತು. ಆ ಕೂಸಿಗೆ ಸುನ್ನತಿ ಮಾಡುವುದಕ್ಕೆ ಕಲೆಯಬೇಕಾದ 8 ದಿವಸಗಳು ತುಂಬಿದ ಮೇಲೆ ಅದಕ್ಕೆ ಯೇಸುವೆಂದು ಹೆಸರಿಟ್ಟರು. ಅದು ಗರ್ಭದಲ್ಲಿ ಮೂಡುವುದಕ್ಕಿಂತ ಮೊದಲು ದೇವದೂತನು ಅದೇ ಹೆಸರನ್ನು ಸೂಚಿಸಿದನು. ಬಳಿಕ ಮೋಶೆಯ ನೇಮದ ಪ್ರಕಾರ ಅವರ ಸೂತಕ ಕಲಿಯುವುದಕ್ಕೆ ತಕ್ಕಷ್ಟು ದಿವಸಗಳು ತುಂಬಲು ಅವರು ಆ ಕೂಸನ್ನು ಯೆರೂಸಲೇಮಿಗೆ ತೆಗೆದುಕೊಂಡು ಹೋದರು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸರ್. ನೆಕ್ಸ್ಟ್ ಶಕುಂತಲಾಜಿ, ಓದಿ 23. 23. ಯಾಕಂದರೆ ಸಲು ಗಂಡಾಗಲಿ ಗಂಡೆಲ್ಲ ಕರ್ತನಿಗೆ ಮೀಸಲೆನಿಸಿಕೊಳ್ಳುವುದು ಎಂಬುದಾಗಿ ಕರ್ತನ ಧರ್ಮಶಾಸ್ತ್ರದಲ್ಲಿ ಬರೆದಿರುವಂತೆ ಅದನ್ನು ಕರ್ತನಿಗೆ ಸಮರ್ಪಿಸಬೇಕಾಗಿತ್ತು ಬೇಕಾಗಿತ್ತು. ಬೇಕಾಗಿತ್ತು ಇದಲ್ಲದೆ ಕರ್ತನ ಧರ್ಮಶಾಸ್ತ್ರದಲ್ಲಿ ಕೇಳಿರುವಂತೆ ಒಂದು ಜೋಡಿ ಬೆಳವಕ್ಕಿಯನ್ನಾಗಲಿ ಎರಡು ಪಾರಿವಾಳನ್ನಾಗಲಿ ಪಾರಿವಾಳದ ಮರಿಗಳನ್ನಾಗಲಿ ಕೊಡಬೇಕಾಗಿತ್ತು ಬಲಿ ಬಲಿ ಕೊಡಬೇಕಾಗಿತ್ತು. ಕೊಡಬೇಕಾಗಿತ್ತು ಆದ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಅಜಿ. ನೆಕ್ಸ್ಟ್ ಮೋಹನ್ ಬ್ರದರ್. ಬ್ರದರ್. ಇಪ್ಪತ್ತೈದರಿಂದ 26ನೇ ವಚನವಾಗು ಓದಿ ಬ್ರದರ್. ಎಷ್ಟನೇ ಅಧ್ಯಾಯ ಯಾವುದು? 7ನೇ ಅಧ್ಯಾಯ
25ರಿಂದ ಮತ್ತೆ 26ವರೆಗೂ ಓದಿ ಬ್ರದರ್. ಟ್ವೆಂಟಿ ಫೈವ್ ಇಪ್ಪತ್ತೈದು. ಓಕೆ ಓಕೆ ಓದ್ತೇನೆ. ಆ ಕಾಲದಲ್ಲಿ ಯೆರೂಸಲೇಮಿನಲ್ಲಿ ಸಿಮೆಯೋನನು ಎಂಬ ಒಬ್ಬ ಮನುಷ್ಯನಿದ್ದನು. ಈ ಮನುಷ್ಯನು ನೀತಿವಂತನು ದೇವಭಕ್ತನೂ ಆಗಿದ್ದು ಇಸ್ರಾಯೇಲ್ ಜನರನ್ನು ಸಂತೈಸುವನು ಯಾವಾಗ ಬಂದನೆಂದು ಆರಾಧಿಸುತ್ತಿದ್ದನು ಮತ್ತು ಪವಿತ್ರಾತ್ಮ ಪ್ರೇರಿತನಾಗಿದ್ದನು. ಇದಲ್ಲದೆ ಕರ್ತನು ಕಳಿಸಬೇಕಾದ ಕ್ರಿಸ್ತನನ್ನು ಕಾಣುವುದಕ್ಕಿಂತ ಮುಂಚೆ ನೀನು ಸಾಯುವುದಿಲ್ಲವೆಂದು ಪವಿತ್ರಾತ್ಮನ ಮೂಲಕ ಅವನಿಗೆ ದೈವಭಕ್ತಿ ಉಂಟಾಗಿತ್ತು ಎಂಬಂತದೆ. ಥ್ಯಾಂಕ್ ಯು ಬ್ರದರ್. ಈ ಒಂದು ವಾಕ್ಯದಲ್ಲಿ ಏನ್ ತಿಳಿಸ್ತಾರೆ ಅಂದ್ರೆ, ಆಗ ಯೇಸು ಕ್ರಿಸ್ತ ಒಂದು ಹುಟ್ಟುವ ಕಾಲದಲ್ಲಿ ಅಲ್ಲಿ ಆ ಒಂದು ರಾಜ್ಯದಲ್ಲಿ ಕಾನೇಶು ಕುಮಾರಿ ಆಗುತ್ತೆ. ಕಾನೇಶು ಕುಮಾರಿ ಅಂದ್ರೆ ಜನಗಣತೆ, ಹಂಗಂದ್ರೆ ಎಷ್ಟು ಜನರಿದ್ದಾರೆ ಎಂದು ಲೆಕ್ಕ ಹಾಕ್ತಾರೆ. ಅದಕ್ಕೆ ಎಲ್ಲ ಜನರು ಬೇರೆ ಊರಿಗೆ ಹೋಗಿದ್ದವರೆಲ್ಲರೂ ಅವ್ರವ್ರ ಊರಿಗೆ ಹೋಗಿ ಒಂದು ಜನಗಣತೆ ಕೊಡ್ತಾರೆ. ಇದನ್ನ ಮಾಡಲೇಬೇಕು ಅಂತ ಚಕ್ರವರ್ತಿ ಔಗಸ್ತನು ಒಂದು ಆಜ್ಞೆ ಕೊಡ್ತಾರೆ. ಅದಾದ್ಮೇಲೆ ಅವರು ಯೋಸೆಫನು ನಜರೇತ್ ಊರಿಗೆ ಬರ್ತಾನೆ. ಅಲ್ಲಿ ಆ ಒಂದು ಕಾಲದಲ್ಲಿ ಮರಿಯಳು ಇನ್ನೇನು ಯೇಸುಕ್ರಿಸ್ತ ಹುಟ್ಟುವಂತ ಸಮಯ ಆಗುತ್ತೆ. ಆಗ ಯೇಸುಕ್ರಿಸ್ತರು ಛತ್ರದಲ್ಲಿ ಹುಟ್ಟಾರೆ, ಮತ್ತೆ ಅಲ್ಲಿ ಛತ್ರದಲ್ಲಿ ಜಾಗವಿಲ್ಲದ ಕಾರಣ ಗೊದ್ದಲೆಯಲ್ಲಿ ತಗೊಂಡೋಗ್ತಾರೆ. ಅಲ್ಲಿ ಆಗ ದೇವದೂತರು ಬಂದು ಕುರುಬ ಅಲ್ಲಿ ಆ ಒಂದು ಸೀಮೆಯಲ್ಲಿ ಆ ಒಂದು ರಾಜ್ಯದಲ್ಲಿ ಆ ಕುರುಬರು ಇರ್ತಾರೆ. ಆ ಕುರುಬರು ದೇವದೂತರು ಕುರುಬರ ಹತ್ರ ಬಂದ್ಬಿಟ್ಟು ಹೇಳ್ತಾರೆ, ನೀವು ನಿಮ್ಗೆ ಒಂದು ಸಂತೋಷವಾದ ವಿಷಯ ನೀವೀಗ ಹೆದರ್ಬೇಡ್ರಿ. ಏನಂತ ಅಂದ್ರೆ, ಇವಾಗ ದಾವಿದನ ಊರಿಗೆ ಒಂದು ರಕ್ಷಕನು ಬಂದಿದ್ದಾನೆ ಅಂತ ಅಂತಾರೆ. ಆಗ ಅವರು ಅವ್ರನ್ನ ಅದನ್ನ ಕುರುಬರೆಲ್ಲ ಕೇಳ್ಬಿಟ್ಟು ಇದನ್ನ ಏನು ಅಂತ ಅನ್ಬಿಟ್ಟು ನಾವು ಅಲ್ಲೇ ಹೋಗ್ಬಿಟ್ಟು ಬೆತ್ಲೆಮ್ಗೆ ಹೋಗ್ಬಿಟ್ಟು ನೋಡೋಣ ಅಂತ ಅಂತಾರೆ. ಆಗ ಅವರು ಕುರುಬರು ಬೆತ್ಲೆಮ್ಗೆ ಹೋಗಿ ಅಲ್ಲಿ ಒಂದು ಆಗ ದೇವದೂತರ ಒಂದು ಸೂಚನೆ ಕೊಟ್ಟಿರ್ತಾರೆ. ಏನಂತ ಅಂದ್ರೆ, ಆ ಒಂದು ರಕ್ಷಕನು ಗೊದ್ದಲೆಯಲ್ಲಿ ಮತ್ತೆ ಒಂದು ವಸ್ತ್ರದಿಂದ ಆ ಒಂದು ಮಗುವನ್ನು ಸುತ್ತಿರ್ತಾರೆ ಅಂತ ಅಂತಾರೆ. ಆಗ ಅವರು ಅಲ್ಲಿ ಆ ಗುರುಬರು ಅಲ್ಲಿ ಹೋಗ್ತಾರೆ. ಆವಾಗ ಈ ಒಂದು ವಿಷಯವನ್ನು ಮರಿಯಳು ಮತ್ತೆ ಯೋಸೆಫನಿಗೆ ಏನೇನಾಯ್ತು, ದೇವದೂತರು ಹೇಗೆ ಬಂದ್ರಿ ಅಂತ ಎಲ್ಲ ಸ್ಪಷ್ಟವಾಗಿ ತಿಳಿಸ್ತಾರೆ. ಆಗ ಮರಿಯಳು ಅದನ್ನ ಮನ್ಸ್ಗೆ ಹಾಕೊಂಡು ಅದ್ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ. ಆಗ ಅವರು ಅಲ್ಲಿಂದ ಗುರುಬರು ಹೋಗ್ತಾರೆ. ಆಗ ಯೇಸು ಕ್ರಿಸ್ತವನ್ನು ನಾಮಕರಣ ಮಾಡುವಾಗ ಅವರು ಮುಂಚೆನೆ ದೇವದೂತರು ಯೇಸು ಕ್ರಿಸ್ತರು ಒಂದು ಗರ್ಭದ ಮರಿಯಲ್ ಗರ್ಭದಲ್ಲಿ ಇರುವಾಗನೇ ಯೇಸು ಕ್ರಿಸ್ತರು ಹೇಳಿರ್ತಾರೆ, ಇವರು ದೇವದೂತರು ಹೇಳ್ತಾರೆ ಯೇಸು ಕ್ರಿಸ್ತರ ಯೇಸು ಒಂದು ಹೆಸರು ಇರಬೇಕು ಅಂತ. ಆಗ ಅದೇ ಹೆಸರನ್ನ ಅವರು ಇಡ್ತಾರೆ. ಆಗ ಮೋಶೆ ಏನಂತ ಹೇಳಿರ್ತಾರೆ ಅಂದ್ರೆ, ಚೊಚ್ಚಲ ಮಗನನ್ನು ದೇವರ ಕೆಲಸಕ್ಕೆ ಕೊಡ್ಬೇಕು ಅಂತ ಅಂತಾರೆ. ಅದೇ ರೀತಿ ಮರಿಯಳು ಮತ್ತೆ ಯೋಸೆಫನು ಯೇಸು ಕ್ರಿಸ್ತರನ್ನು ದೇವರ ಒಂದು ಕೆಲಸಕ್ಕೆ ಸಮರ್ಸ್ತಾರೆ. ಅದಾದ್ಮೇಲೆ ಅಲ್ಲಿ ಸೀಮೋನನೆಂಬ ಆ ಕಾಲದಲ್ಲಿ ಸೀಮೋನನೆಂಬ ದೇವರ ಮಗನಿದ್ದನು. ಆವಾಗ ಅವ್ರು ಏನಂತ ಅನ್ಕೊಂಡಿದ್ದಾರೆ ಅಂದ್ರೆ, ನಾನು ರಕ್ಷಕ ಒಂದು ಯೇಸು ಕ್ರಿಸ್ತರ ಒಂದು ರಕ್ಷಕನನ್ನು ನಾನು ನೋಡೋಕ್ಕಿಂತ ಮುಂಚೆನೆ ನಾನು ಸಾಯ್ತೇನಲ್ಲ ಅಂತ ಅಂತ ಆವಾಗ ಒಂದು ಅವ್ರ ಮನ್ಸೊಳಗಿರುತ್ತೆ. ಆಗ ದೇವ್ರಂತಾರೆ, ನೀನು ಒಂದು ರಕ್ಷಕನನ್ನು ನೋಡೇ ನೀನು ಸಾಯ್ತ, ಅದಕ್ಕೆ ಮುಂಚೆ ನೀನು ಸಾಯಲ್ಲ ಅಂತ ಅಂತಾರೆ. ಈ ರೀತಿ ಇಲ್ಲಿ ಮುಕ್ತಾಯ ಆಗುತ್ತೆ ಈ ಒಂದು ವಾಕ್ಯವನ್ನು. ದೇವ್ರಿಗೆ ಸ್ತೋತ್ರ, ದೇವ್ರಿಗೆ ಮಹಿಮೆ. ಆಮೇನ್. ಲಾಸ್ಟ್ ಪ್ರೇಯರ್ ಅನ್ನು ದಿವ್ಯಾಸ್ತ ಮಾಡ್ತೀರಾಸ್ತ. ದಿವ್ಯಾಸ್ತ ಸರೋಜ ಅಸ್ತ. ಲೈನ್ ಅಲ್ಲಿ ಇದ್ದಂಗಿಲ್ಲ. ಸರೋಜ ಅಸ್ತ ಬಿಡು ಬ್ರದರ್, ಸರೋಜ್ ಬ್ರದರ್ ನಾನೇ ಮಾಡ್ತೀನಿ. ಮಂಜಮ್ಮ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪ್ರಾರ್ಥನೆ ಮಾಡ್ಕೊಳ್ಳೋಣ. ಆಂಟಿ ಪ್ರೇಯರ್ ಮಾಡೋಣ.
ಪರಲೋಕವನ್ನು ಭೂಲೋಕವನ್ನು ಸಮಸ್ತವನ್ನು ಉಂಟು ಮಾಡಿ ಸಾಕಿ ಸಲ್ಲುವಂತ ಪ್ರೀತಿಯುಳ್ಳ ಪರಲೋಕ ತಂದೆ, ನಿನ್ನ ನಾಮಕ್ಕೆ ಕೋಟಿ ಅನಕೋಟಿ ಸ್ತೋತ್ರ ಮಾಡ್ತೀನಪ್ಪ ತಂದೆಯಾದ ದೇವ್ರೇ. ಅಪ್ಪ ಅಲ್ಪರಾಗಿರ ನಮ್ಮನ್ನ ತಂದೆಯಾದ ದೇವ್ರೇ, ನಿನ್ನ ಮಕ್ಕಳನ್ನ ಒಟ್ಟುಗೂಡಿಸಿ ನಿನ್ನ ಸನ್ನಿಧಾನದಲ್ಲಿ ಬಂದು ತಂದೆಯಾದ ದೇವ್ರೇ. ಅಪ್ಪ ಲುಕನ ಬರೆದ ಸುವಾರ್ತೆಯಲ್ಲಿ ತಂದೆಯಾದರೆ ಯೇಸು ಕ್ರಿಸ್ತನ ಮಾತುಗಳನ್ನು ತಂದೆಯಾದ ದೇವ್ರೇ ಅಪ್ಪ ಓದಿ ತಿಳ್ಕೊಳುವಂತೆ ನೀನು ಸಹಾಯ ಮಾಡಿದ್ದಕ್ಕಾಗಿ ನಿನಗೆ ಸೂತ್ರ ಮಾಡ್ತೀನಪ್ಪ ತಂದೆಯಾದ ದೇವ್ರೆ. ಓದಿದಂತ ಮಕ್ಕಳನ್ನು ನೀನು ಆಶೀರ್ವದಿಸಿ ಅಪ್ಪ, ಓದಿಸುವಂತ ಮಕ್ಕಳನ್ನು ನೀನು ಆಶೀರ್ವದಿಸಿ ಬಲಪಡಿಸಿ ತಂದೆಯಾದ ದೇವ್ರೆ. ಆ ವಾಕ್ಯದ ಪ್ರಕಾರವಾಗಿ ತಿಳ್ಕೊಂಡು ಅದರ ಪ್ರಕಾರವಾಗಿ ನಡೆಯುವಂತೆ ನಮ್ಗೆ ಸಹಾಯ ಮಾಡಪ್ಪ ತಂದೆಯಾದ ದೇವ್ರೆ. ತಂದೆಯಾದ ದೇವ್ರೆ, ಎಲ್ಲ ನಿನ್ನ ಚಿತ್ತದ ಪ್ರಕಾರವಾಗಿ ನಡೆಸಿ ಆಶೀರ್ವದಿಸಿ ಬಲಪಡಿಸು. ರಕ್ಷಕನು ಒಡೆಯನು ಎಂಬ ಚಕ್ಕನಾಗಿರೋ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡ್ತೀನಪ್ಪ ನನ್ನ ಜೀವಳ ತಂದೆ. ಆಮೇನ್. ಆಮೇನ್. ಗುಡ್ ನೈಟ್. ಗುಡ್ ನೈಟ್. ಥ್ಯಾಂಕ್ ಯು ಎಲ್ಲರಿಗೆ. ಬಾಯ್. ಸಹೋದರ ಸಹೋದರಿಯರಿಗೂ ಶುಭರಾತ್ರಿ. ಗುಡ್ ನೈಟ್. ನಮಸ್ತೆ. ಸರಿ, ನಮಸ್ತೆ ಅಲ್ಲ. ನಮಸ್ತೆ 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 ಮಂದಮ್ಮ. ನಮಸ್ತೆ ಬ್ರದರ್. ಚೆನ್ನಾಗಿದ್ದೀರಾ ಬ್ರದರ್? ಕರಾಮಿದ್ದಂಗೆ ಕಾಣ.